ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು ನಮ್ಮ ಪ್ರಸಾದ್ ಅಣ್ಣವರು ಇಂದು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಸುಮಾರು 10,000 ರು ವೆಚ್ಚದ ಶಾಲಾ ಪರಿಕರಗಳನ್ನು ವಿತರಿಸಿರ್ತಾರೆ. ಸೊ ಅದನ್ನು ಈಗಾಗಲೇ ಅದು ಟ್ರಾನ್ಸ್ಪೋರ್ಟ್ ಮೂಲಕ ತಲುಪ್ತಾ ಇದೆ. ಅದನ್ನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಬಹುಮುಖ್ಯವಾದ ಗ್ರಾಮ. ಸೊ ಇತ್ತೀಚಿನ ದಿವಸ ಏನು ಈ ಒಂದು ಚುನಾವಣೆ ಬಹಿಷ್ಕಾರದಲ್ಲಿ ಸಿಲುಕಿಕೊಂಡು ಬಹಳ ಸಂಕಷ್ಟವನ್ನು ಎದುರಿಸ್ತಕ್ಕಂಥ ಒಂದು ಗ್ರಾಮ, ನಮ್ಮ ಹಿಂಡಿಗನಾಥ ಗ್ರಾಮದ ಶಾಲಾ ಮಕ್ಕಳಿಗೆ ವಿತರಿಸಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ನಮ್ಮ ಪ್ರಸಾದಣ್ಣ ಈಗಾಗಲೇ ನಮ್ಮ ಕೊಂಗಳ್ಳಿ ಬೆಟ್ಟ ಮತ್ತು ಮಂತ್ರಾಲಯ ಇನ್ನಿತರ ವಿಡಿಯೋಗಳಲ್ಲಿ ಈಗಾಗಲೇ ನಮ್ಮ ಪ್ರಸಾದಣ್ಣವರು ಕಾಣಿಸ್ಕೊಂಡಿದ್ದಾರೆ. ಸೊ ಅವರ ಈ ಒಂದು ಪುಣ್ಯದ ಕಾರ್ಯಕ್ಕೆ ನಮ್ಮ ಚಾನಲ್ನ ಎಲ್ಲ ಚಂದದಾರರಿಂದ ಅವ್ರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸೋಣ. ಸೊ ಅವರ ಒಂದೆರಡು ಅನಿಸಿಕೆಗಳನ್ನು ಪಡೆದುಕೊಳ್ಳೋಣ, ಬನ್ನಿ. ಬಂಧುಗಳೇ, ನಮ್ಮ ಡಿ ನರಸೀಪುರದಲ್ಲಿರ್ತಕ್ಕಂಥ ಈಗಾಗಲೇ ನಾನು ವಿಳಾಸ ತೋರಿಸಿದ್ದೀನಿ. ಸೊ ನಮ್ಮ ಪ್ರಸಾದ ಅಣ್ಣವರ ನಿವಾಸ. ಸೊ ಅವರು ಏನು ಈ ಒಂದು ಪಾನಿಪುರಿ ಗಾಡಿಯನ್ನು ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಬಹಳ ಒಂದು ಖುಷಿ ಪಡಬೇಕಾದಂಥ ಒಂದು ವಿಚಾರ ಏನಪ್ಪ ಅಂದರೆ, ನಮ್ಮ ಪ್ರಸಾದ ಅಣ್ಣವರು ಹೋದ ವರ್ಷ ಒಂದಷ್ಟು ಸಾಲ ಪರಿಕರಕ್ಕೆ ಬೇಕಾದಂತಹ ಸಹಕಾರಿಯಾಗಿದ್ದರು. ಹಾಗೆ ಈ ವರ್ಷ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಜೋಡಣೆ ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂದರೆ, ನಮ್ಮ ಪ್ರಸಾದ ಅಣ್ಣವರು ಪ್ರತಿದಿನ ಏನೇ ಒಂದು ಪಾನಿಪುರಿ ಗಾಡಿಯನ್ನು ಒಂದು ವ್ಯಾಪಾರ ಮುಂಗಟಗಳನ್ನು ಮಾಡಿಕೊಂಡು ಪ್ರತಿದಿನ ಒಂದು 50 ರುನಂತೆ ನಮ್ಮ ಕುಗ್ರಾಮದ ಮಕ್ಕಳಿಗೆ ಹಣವನ್ನು ಜೋಡಣೆ ಮಾಡಿಕೊಂಡು ಇಲ್ಲಿ ತನಕ ಒಂದು 10,000 ವೆಚ್ಚದ ಪರಿಕರಗಳನ್ನು ವಿತರಿಸ್ತಾ ಇದ್ದಾರೆ. ಸೊ ಇಂತಹ ಒಂದು ಪುಣ್ಯದ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಸೊ ಈ ತರಹದ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಚಾನಲ್ನ ಚಂದದಾರರಿಂದ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸೋಣ. ಸೊ ನಾನು ಈಗಾಗಲೇ ಪ್ರಸಾದ ಅಣ್ಣವರೇ ಬನ್ನಿ ಒಂದು ವಿಡಿಯೋ ಮಾಡ್ಕೋತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಇಲ್ಲ ಬೇಡಪ್ಪ, ಹೋಗಪ್ಪ ನೀನು, ಹೋಗು ಅಂತಾರೆ. ನನ್ನ ಒತ್ತಾಯದ ಮೇರೆಗೆ ಈ ಒಂದು ವಿಡಿಯೋಗೆ ಅವರು ಏನು ಅವರ ಒಂದು ಎರಡು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಳಿ ಪ್ರಸಾದ ಅಣ್ಣ. ಎಲ್ರಿಗೂ ನಮಸ್ಕಾರ. ನಾವು ನರಸೀಪುರಕ್ಕೆ ಬಂದು 28 ವರ್ಷ ಆಯಿತು. ಈಗ ನಮ್ಮ ಪಾನಿಪುರಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಜಾಗ ಹಲ ತಿನ್ಕುಳ್ಳಲ್ಲಿ ವ್ಯಾಪಾರ ಮಾಡ್ತೀವಿ, ಪಿ ಟಿ ಚೌಡಯ್ಯ ಅನ್ನೋ ಜಾಗದಲ್ಲಿ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಹೊಸ ತಿನ್ಕುಳ್ಳ ಮನೆ ಮಾಡ್ಕೊಂಡಿದ್ದೀವಿ. ನಾವು ಕೈಲಾದದೊಂದು ದಾನ ಅಂತ ಮಾಡಬೇಕು ಅಂತ ಆಸೆ ಬಂತು. ಶ್ರೀಕಂಠಣ್ಣವ್ರು ಭಾಳ ಮೆಚ್ಚುಗೆ ಮಾತ್ರ, ಎಷ್ಟು ಎಂತ ಯಾರು ಬೇಕಾದ್ರೂ ಪುಣ್ಯತ್ವ ಒಳ್ಳೆ ಕೆಲಸಗಳು ಮಾಡ್ತಾರೆ. ಅದರಿಂದ ನಾವು ಒಂದು ಮಾಡಬೇಕು ಅಂತ ಆಸಕ್ತಿ ಆಯಿತು. ಅದರಿಂದ ಹೋದ ವರ್ಷವೂ ಅಷ್ಟು ಕೊಟ್ಟಿದ್ದೋ, ಈ ವರ್ಷವೂ ಅಷ್ಟು ಕೊಟ್ಟಿದ್ದೀವಿ. ಇನ್ನೂ ಮುಂದೆ ಭಗವಂತ ಕೊಟ್ಟರೆ ನಾನು ಇನ್ನೂ ಹೆಚ್ಚಾಗಿ ಮಾಡ್ತೀನಿ. ಶಾಲಾ ಮಕ್ಕಳಿಗೆ ಕೊಟ್ಟೋದ್ರಿಂದ ಏನಂತ ಅಂದರೆ, ನಾನು ತುಂಬ ಕಷ್ಟಪಟ್ಟು ಬಂದವರು, ನಾವು ಓದಲಿಲ್ಲ. ನಾವು ಓದ್ಬೇಕಾದ್ರೆ ನಾವು ಎಲ್ಲೋ ಜೋಳದ ಗಂಜಿ ಕುಟ್ಕೊಂಡು ಜೀವನ ಮಾಡಿದ್ರು. ಒಂದು ಪ್ಲೇಟು, ಒಂದು ಬುಕ್ಕು, ಒಂದು ಏನೂ ಇರಲಿಲ್ಲ, ಜೀವನ ಮಾಡಿದ್ರು. ಇವತ್ತು ನಮ್ಮ ಸ್ಕೂಲ್ ಮಕ್ಕಳು ನೋಡಿದಾಗ ನಮ್ಮ ಹೊಟ್ಟೆ ಚುರುಕಂತದೆ. ಅದರಿಂದ ನಾವು ಕೈಲಾದ ಸಹಾಯ ಮಾಡೋಣ ಅಂದ್ಬಿಟ್ಟು ನಮ್ಮ ಕೈಲಾದೊಂದೇನೋ ಕೊಡ್ತಾ ಇದ್ದೀವಿ. ಶ್ರೀಕಂಠಣ್ಣ ತಗೊಂಡೋಗಿ ಹೆಂಗೆ ಅದನ್ನು ತಲುಪಿಸ್ತಾವ್ರೆ. ಶ್ರೀಕಂಠಣ್ಣ ಎಷ್ಟು ಹೇಳಿದ್ರು ಕೃತಜ್ಞತೆ. ಅಂತ ಇನ್ನೊಂದೇನು ಹೇಳ್ತಾ ಇದೆ ಅಂದರೆ, ನಾವು ಅಂಥ ಒಂದು ವ್ಯಕ್ತಿ, ಆ ವ್ಯಕ್ತಿನ ನೀವು ಸ್ಪಂದಿಸಿ ಅವ್ರಿಗೆ ಅಷ್ಟೇ ಇಷ್ಟ ಕೊಟ್ಟರೆ ಒಂದು ಧರ್ಮ ಅಂತ ಬರ್ತದೆ ನಾಲ್ಕು ಜನಕ್ಕೆ. ಒಂದು ಸ್ಕೂಲ್ ಮಕ್ಕಳು ಚೆನ್ನಾಗಿ ಓದ್ಕೊಂಡು ಮುಂದುವರಿತವೆ. ದಯವಿಟ್ಟು ಸಹಕರಿಸಿ, ಎಲ್ಲರೂ ಒಳ್ಳೇದು ಮಾಡಿ. ಅಯ್ಯಯ್ಯೋ, ತುಂಬಾ ಧನ್ಯವಾದಗಳು ಪ್ರಸಾದ ಅಣ್ಣ. ಸೊ ನಿಮ್ ಕಾರ್ಯನ ಬಿಟ್ಬಿಟ್ರೆ ನಮ್ ಕಾರ್ಯನ ಹೊಗಳು ಬಿಟ್ರೆ ಅಯ್ಯಯ್ಯೋ. ನಾವ್ ತಗೊಂಡ್ಬಿಡ್ತೀವಿ ಆ ಹಳ್ಳಿಗಳಿಗೆಲ್ಲ, ತಗೊಂಡು ಗಾಡಿ ಬಿದ್ದು ಪದ್ಯ ತಗೊಂಡ್ಬಿಡ್ತಾರ, ಬಿದ್ದ್ಬಿಟ್ರ ಪಾಪ. ಅದೆಲ್ಲ ನಾವು ಕೊಡೋದು ಮುಖ್ಯ ಅಲ್ಲ, ಕೃತಜ್ಞತೆ ತಗೊಂಡೋಗಿ ಕೊಡ್ತಾರಲ್ಲ, ಅದು ತುಂಬಾ ಸಾಲಿಯ ಮಾತ್ರ. ತುಂಬಾ ಖುಷಿ ಪಡ್ತೀನಿ ಶ್ರೀಕಂಠಣ್ಣ ನೋಡಿ. ದೇವರು ಅವ್ರಿಗೆ ಆಯುಷು ಆರೋಗ್ಯ ಚೆನ್ನಾಗಿ ಕೊಡ್ಲಿ, ಇನ್ನೂ ಹೆಚ್ಚಾಗಿ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. 4 ಜನ ಒಂದಷ್ಟು ಸಹಾಯ ಅನ್ನೋದು ಮಾಡಿ ಸ್ಕೂಲ್ ಮಕ್ಕಳೆಲ್ಲ ಚೆನ್ನಾಗಿರ್ಲಿ, ಓದಲಿ. ನಾವು ಸಿಟಿಲಿ ಇದ್ಕೊಂಡೇ ಜೀವನ ಮಾಡೋದು ಕಷ್ಟ. ಇನ್ನು ಪಾಪ ಹಳ್ಳಿಗಳಲ್ಲಿ ಬೆಟ್ಟ ಸುತ್ತಲ್ಲಿ ಹೇಗೆ ಜೀವನ ಮಾಡ್ತವೆ. ಅದರಿಂದ ದಯವಿಟ್ಟು ಕೈಲಾದದೆ ನಿಮ್ಮ ಕೈಲಾದ ಕೊಡಿ, ಒಂದಷ್ಟು ಸಹಾಯ ಮಾಡಿ. ಬಡ ಮಕ್ಕಳು ಬದುಕಲಿ, ಸ್ಕೂಲ್ಗೆ ಒಂದು ಬಟ್ಟೆ ಕೊಡಿ, ಒಂದು ಇದು ಕೊಡಿ, ಪೆನ್ನು ಪೆನ್ಸಿಲ್ ಕೊಡಿ, ಏನಾದ್ರು ಒಂದು ಕೊಟ್ಟು ಸಹಕರಿಸಿ. ಇಷ್ಟು ಹೇಳ್ಬಿಟ್ಟು ನಾನು ಅದ್ಭುತ ಅದ್ಭುತ ಪ್ರಸಾದ ಅಣ್ಣ. ಬಂಧುಗಳೇ, ಸೊ ನಮ್ಮ ಪ್ರಸಾದ ಅಣ್ಣವರ ಮಾತುಗಳು ಬಹಳ ಅತ್ಯಮೂಲ್ಯ. ಯಾಕೆಂದರೆ ಇವತ್ತು ಒಂದು 100 ರೂಪಾಯಿ ದಾನ ಮಾಡೋದೇ ಕಷ್ಟಕರ, ಅಂಥದ್ರಲ್ಲಿ ಒಂದು 10,000 ರು ವೆಚ್ಚದ ಶಾಲಾ ಪರಿಕರಗಳನ್ನು ನಮ್ಮ ಪ್ರಸಾದ ಅಣ್ಣವರು ಏನು ಅವರ ಒಂದು ಕಾಯಕದಿಂದ
ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಹಣದಿಂದ ಇವತ್ತು ನಮ್ಮ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಸಹಕಾರಿಯಾಗಿರ್ತಾರೆ. ಸೊ ಅವರಿಗೆ ನಾವು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸೋಣ. ಸೊ ನಮ್ಮ ಪ್ರಸಾದ್ ಅಣ್ಣವರು ಮತ್ತು ಅವರ ಕುಟುಂಬಸ್ಥರು ಎಲ್ರಿಗೂ ಆ ಭಗವಂತ ಮಲೆ ಮಹದೇಶ್ವರನ ಆಶೀರ್ವಾದ ಸದಾ ಇರಲಿ ಅಂತ ನಾನು ಬೇಡ್ಕೊಳ್ತೀನಿ ಬಂಧುಗಳೇ.